ಅನುದಿನ ಅಲಸದೆ ಹಗಲಿರುಳೆಂದದೆ ಅನುದಿನ ಬಲಿಯ ಮನೆಯ ಬಾಗಿಲ ಕಾದ ಮೇಲೆ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ ಬಲ್ಲಿದನೋ ಖ್ಯಾತಿಯಿಂದ ಪುರಭೂತ ಸಹಿತ ಸುರ ಖ್ಯಾತಿಯಿಂದ ಖ್ಯಾತಿಯುದ ಪುರಭೂತ ಸಹಿತ ಸುರ ವೃಂದವು ನಿನ್ನನು ಓಲೈಸಲು ಸುರ ವೃಂದವು ನಿನ್ನನು ಸುರ ವೃಂದವು ನಿನ್ನನು ಓಲೈಸಲು ಭೂತಳದೊಳು ಸಂಪ್ರೀತಿಗೆ ಸಿಲುಕಿನಿ ಭೂತಳದೊಳು ಸಂಪ್ರೀತಿಗೆ ಸಿಲುಕಿನಿ ಪಾರ್ಥನ ರಥಕ್ಕೆ ಸೂತನಾದ ಮೇಲೆ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ ಭರದಿ ಕಂಬದಿ ಬಂದು ತರಳನು ಕರೆಗಲು ಭರದಿ ಕಂಬದಿ ಬಂದು ನರಮೃಗ ರೂಪದಿಂದವನ ಕಾದೆ ನರಮೃಗ ರೂಪದಿಂದವನ ಕಾದೆ ನರಮೃಗ ರೂಪದಿಂದವನ ಕಾದೆ ವರದಾಯಕ ಶ್ರೀರಂಗ ವಿಠಲ ನಿನ್ನ ವರದಾಯಕ ವಿಠಲ 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 ವರದಾಯಕ ಶ್ರೀರಂಗ ವಿಠಲ 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 ವರದಾಯಕ ಶ್ರೀರಂಗ ವಿಠಲ ನಿನ್ನ ವರದಾಯಕ ಶ್ರೀರಂಗ ವಿಠಲ ನಿನ್ನ ಸ್ಮರಿ ಪರ ಮನದಲ್ಲಿ ಸೇರೆ ಸಿಕ್ಕಿದ ಮೇಲೆ ಸ್ಮರಿ ಪರ ಮನದಲ್ಲಿ ಸೇರೆ ಸಿಕ್ಕಿದ ಮೇಲೆ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರು ನಾನಾ ತೆರೆದಿ ನಿಧಾನಿಸಿ ನೋಡಲು ನಾನಾ ತೆರೆದಿ ನಿಧಾನಿಸಿ ನೋಡಲು ನೀನೆ ಭಕ್ತರಾಧೀನಾದ ಮೇಲೆ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ ಬಲ್ಲಿದನೋ ನೀನೆ ಬಲ್ಲಿದನೋ 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 ಮದನ ಮೋಹನ ಮಾಧವ ಮುರಾರೇ ಮದನ ಮೋಹನ ಮಾಧವ ಮುರಾರೇ ಮದನ ಮೋಹನ
ಮದನ ಮೋಹನ ಮಾಧವ ವಿದುರವಂದ್ಯ ಸದಾನಂದ ಶ್ರೀಹರಿ ವಿದುರವಂದ್ಯ 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 ಸದಾನಂದ ಶ್ರೀಹರಿ ಮದನ ಮೋಹನ ಮಾಧವ ಮುರಾರೇ ಮದನ ಮೋಹನ ಮಾಧವ ಗೋಪವೇಷಧರ ಗೋಪ ಕಿಶೋರ ಗೋಪವೇಷಧರ ಗೋಪವೇಷಧರ ಗೋಪ ಕಿಶೋರ ಗೋಪೀಜನ ಮುಖ ಚಂದ್ರ ಚಕೋರ ಗೋಪೀಜನ ಮುಖ ಗೋಪೀಜನ ಮುಖ ಚಂದ್ರ ಚಕೋರ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ಯದುಕುಲ ತಿಲಕ ವಿರಾಜಿತ ಪೂರ್ಣ ಯದುಕುಲ ತಿಲಕ ವಿರಾಜಿತ ಪೂರ್ಣ ಯದುಕುಲ ತಿಲಕ ಯದುಕುಲ ತಿಲಕ ವಿರಾಜಿತ ಪೂರ್ಣ ಸದೋದಿತ ಮುಖ ಸಾಂದ್ರ ಸದ್ಗುಣ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ಭಾಸ್ಕರ ಕೋಟಿ ತೇಜಮ ಮನೋಹರ ಸಕಲ ಸಹಕಾರ ಮಹಿಪತಿ ಮಹಿಪತಿ ದಾಸ ಮಹಿಪತಿ ಸ್ವಾಮಿ ಸಕಲ ಸಹಕಾರ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ವಿದುರವಂದ್ಯ ಸದಾನಂದ ಶ್ರೀಹರಿ ವಿದುರವಂದ್ಯ ಶ್ರೀಹರಿ ಹರಿ 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 ವಿದುರವಂದ್ಯ ಸದಾನಂದ ಶ್ರೀಹರಿ ಮದನ ಮೋಹನ ಮುರಾರೇ ಮದನ ಮೋಹನ ಮಾಧವ ಮುರಾರೇ 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 ಮದನ ಮೋಹನ ಮಾಧವ ಮದನ ಮೋಹನ ಮಾಧವ ಮದನ ಮೋಹನ ಮಾಧವ ಮುರಾರೇ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ಮುರಾರೆ ಮದನ ಮೋಹನ ಮಾಧವ ಮೋಹನ ಮಾಧವ ಮೋಹನ ಮಾಧವ ಮುರಾರೆ. ಹರೇ
ಶ್ರೀನಿವಾಸ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಇಂದಿನ ದಿವಸ 7ನೇ ದಿವಸದಲ್ಲಿ ಇಷ್ಟು ಹೊತ್ತಿನವರೆಗೂ ದಾಸವಾಣಿ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಯುತ ವಿದ್ವಾನ್ ಜಯತೀರ್ಥ ಮೇವುಂಡಿ ಹಾಗೂ ಅವರ ಎಲ್ಲ ತಂಡದ ಸದಸ್ಯರಿಗೆ ಉಭಯ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಗುರುರಾಜರ ಪ್ರಸಾದವನ್ನು ಶ್ರೀ ಅಪ್ಪಣಾಚಾರ್ಯರಿಂದ ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಲೋ ಹಲೋ. ಕಲ್ಯಾಣೋತ್ಸವದ ಸೇವೆಯನ್ನು ಮಾಡಿಸಿದಂತಹ ಭಕ್ತಾದಿಗಳು, ಇಲ್ಲಿಯವರೆಗೂ ಗಾನಲಹರಿಯನ್ನು ಅತ್ಯಂತ ಸುಂದರವಾಗಿ ಎಲ್ಲರಿಗೂ ಕೇಳ್ಪಡಿಸಿದಂತಹ ಜಯತೀರ್ಥ ಮೇಹುಂಡಿಯವರಿಗೆ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಮಾಜಿ ಅಧಿಕಾರಿಗಳಾದಂತಹ ಕೆ ಅಪ್ಪಣ್ಣಾಚಾರ್ಯರು ಶ್ರೀನಿವಾಸನ ರಾಯರ ಅನುಗ್ರಹವನ್ನು ಅವರಿಗೆ ಮಾಡ್ತಾ ಇದ್ದಾರೆ. ಜಯತೀರ್ಥ ಮೇಹುಂಡಿಯವರಿಗೆ ಸಪ್ತಾಹದ ಉಭಯ ಸಮಿತಿಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಕಲ್ಯಾಣೋತ್ಸವದ ಸೇವೆಯನ್ನು ಮಾಡಿಸಿದಂತಹ ಭಕ್ತಾದಿಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಭಕ್ತರು ಸ್ವಲ್ಪ ಹಿಂದೆ ಸರಿದರೆ ಬಹಳ ಸಂತೋಷ ಆಗ್ತದೆ. ಕಲ್ಯಾಣೋತ್ಸವದ ಸೇವೆಯನ್ನು ಮಾಡಿರ್ತಕ್ಕಂತಹ ಭಕ್ತಾದಿಗಳಿಗೆ ಮುಂಭಾಗದಲ್ಲಿ ಕುಳಿತಂತಹ ಭಕ್ತರು ಅನುವು ಮಾಡಿಕೊಡಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹರೇ ಶ್ರೀನಿವಾಸ. ಈ ದಿವಸದ ಮುಖ್ಯ ಕಾರ್ಯಕ್ರಮವಾದ ಶ್ರೀನಿವಾಸ ಕಲ್ಯಾಣೋತ್ಸವದ ಮುಂಚಿತವಾಗಿ ಒಂದು 15 ನಿಮಿಷಗಳ ಕಾಲ ಒಂದು ಪ್ರವಚನ ಮಾಲಿಕೆ. ಈ ದಿವಸ ಬೆಳಗ್ಗೆ ನೀವಾಗಲೇ ಒಂದು ಪ್ರವಚನವನ್ನು ಕೇಳಿದ್ದೀರಿ. ಬೆಂಗಳೂರಿನಿಂದ ಬಂದಿರತಕ್ಕಂತಹ ಡಾಕ್ಟರ್ ಹೆಚ್ ಸತ್ಯನಾರಾಯಣಾಚಾರ್ಯರಿಂದ ಅವರ ಮುಂದಿನ ಇನ್ನೊಂದು ಪ್ರವಚನದ ಮಾಲಿಕೆಯನ್ನು ಈಗ ನೀಡಲಿದ್ದಾರೆ. ಡಾಕ್ಟರ್ ಹೆಚ್ ಸತ್ಯನಾರಾಯಣಾಚಾರ್ಯರವರು ತರ್ಕಶಾಸ್ತ್ರದಲ್ಲಿ ಅಧ್ಯಾಪಕರು ಹಾಗೂ ಬೆಂಗಳೂರಿನಲ್ಲಿ ಇರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಉಪ ಪ್ರಾಂಶುಪಾಲಕರು ಆಗಿದ್ದಾರೆ. ಉತ್ತಮ ಲೇಖಕರು, ಉತ್ತಮ ಪ್ರವಚನಕಾರರು. ಅವರು ಪ್ರತಿ ವರ್ಷವೂ ಸಹ ನಮ್ಮ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಈ ದಿವಸದ ಈ ಒಂದು ಸಾಯಂಕಾಲದ ಸಭಾ ಕಾರ್ಯಕ್ರಮದಲ್ಲಿ ಅವರ ಪ್ರವಚನ ಮಾಲಿಕೆಯಲ್ಲಿ ಅವರಿಗೆ ಕೊಟ್ಟಿರತಕ್ಕಂತಹ ವಿಚಾರ ಶ್ರೀ ರಾಘವೇಂದ್ರ ರಾಯರು ಮತ್ತು ಸಮಾಜ, ಇದರ ಬಗ್ಗೆ ಒಂದು 15-20 ನಿಮಿಷಗಳ ಸಮಯದಲ್ಲಿ ಅವರು ತಮ್ಮ ಪ್ರವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಕೃಷ್ಣೌ ಬಲ ಜ್ಞಾನ ಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಸಮಾಜದ ಉದ್ಧಾರಕ್ಕೋಸ್ಕರವೇ ಕೆಲವೊಂದು ದೇವತಾಶಕ್ತಿಗಳು ಸಮಾಜದಲ್ಲಿ ಆವಿರ್ಭವಿಸಿ ನಮ್ಮನ್ನು ಧರ್ಮ ಮಾರ್ಗದ ಕಡೆಗೆ ಶ್ರದ್ಧೆಯಿಂದ ಸಾಗುವುದಕ್ಕೆ ಬೇಕಾದಂತಹ ಉಪದೇಶವಾಣಿ ಮತ್ತು ನಡೆಗಳನ್ನು ಈ ಪ್ರಪಂಚದಲ್ಲಿ ತೋರಿಸ್ತಾರೆ. ಅಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ಗುರುಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳದ್ದು. ಸನ್ಯಾಸಿಗಳು
ನೀರಿನಲ್ಲಿರ್ತಕ್ಕಂಥ ಮೀನಿನ ಹಾಗಿರಬೇಕು ಅನ್ನುವ ಒಂದು ಮಾತು ಮಹಾಭಾರತದಲ್ಲಿ ಬರುತ್ತೆ. ಸನ್ಯಾಸಿಗಳಿಗೆ ಪರಿವ್ರಾಜಕರು ಅಂತ ಹೆಸರು. ಪರಿವ್ರಾಜಕರು ಅಂದರೆ ನಿರಂತರ ಸಂಚಾರ ಮಾಡ್ತಾ ಇರುವವರು ಅಂತ ಅರ್ಥ. ಪರಿತಃ ವ್ರಜಂತಿ, ನಿರಂತರ ಅಲ್ಲಿ ಇಲ್ಲಿ ಓಡಾಡ್ತಾ ಇರತಕ್ಕಂಥವರು. ನೀರಿನಲ್ಲಿರ್ತಕ್ಕಂಥ ಮೀನುಗಳು ಕೂಡ ಪರಿವ್ರಾಜಕ, ನಿಂತ ಕಡೆಯಲ್ಲಿ ಮೀನು ನಿಲ್ಲುವುದಿಲ್ಲ. ಅತ್ಯಂತ ಚಂಚಲವಾದಂತಹ ಪ್ರಾಣಿಗಳಲ್ಲಿ ಮೀನು